ನಿಮ್ಮ ನ್ಯೂಸ್ ರೂಮ್ಗೆ ಸ್ವಾಗತ ನಾನು ಮಾಲ್ತೇಶ್ ಮುಂದಿನ ಒಂದು ಗಂಟೆಗಳ ಕಾಲ ನೀವು ರಾಜ್ಯ ರಾಷ್ಟ್ರ ಹಾಗೆ ಅಂತಾರಾಷ್ಟ್ರೀಯ ಸುದ್ದಿಗಳನ್ನು ನಿಮ್ಮದೇ ನ್ಯೂಸ್ ರೂಮ್ನಲ್ಲಿ ಕೂತು ತಿಳಿದುಕೊಳ್ಬಹುದಾಗಿರುತ್ತೆ ಎಲ್ಲದಕ್ಕಿಂತ ಮುನ್ನ ಕರುನಾಡಿಗೆ ಹೇಗೆ ವರುಣಾಘಾತ ಆಗಿದೆ ಅನ್ನುವಂಥ ವಿಚಾರವನ್ನು ನಿಮ್ಮ ಮುಂದೆ ಇಡ್ತೀವಿ ಬಹುಶಃ ಬಹಳ ಮಂದಿಗೆ ಇದು ಅನುಭವಕ್ಕೆ ಬಂದಿದೆ ಯಾಕಂತ ಅಂದರೆ ಒಂದು ಜಿಲ್ಲೆ ಎರಡು ಜಿಲ್ಲೆ ಅಲ್ಲ ಅರ್ಧಕ್ಕರ್ಧ ರಾಜ್ಯಕ್ಕೆ ವರುಣಾಘಾತ ಅದರಲ್ಲೂ ಕೂಡ ಇನ್ನೊಂದು ವಿಚಾರ ಅಂತ ಅಂದರೆ ಕಳೆದ ಬಾರಿ ಇದೇ ತೆರಳಾದಂಥ ಅತಿವೃಷ್ಟಿಯಿಂದ ಬಹಳ ಹಾನಿಯಾಗಿತ್ತು ಆ ಸಂದರ್ಭದಲ್ಲಿ ಕೊಚ್ಕೊಂಡು ಹೋದಂಥ ರಸ್ತೆಗಳು ಬ್ರಿಡ್ಜ್ಗಳು ಅದೆಲ್ಲ ಇನ್ನೂ ಮರು ನಿರ್ಮಾಣವೇ ಆಗಿಲ್ಲ ನಾವ್ಯಾರೂ ಕೂಡ ಮತ್ತೆ ಇಲ್ಲ ಆ ಶೋಕ್ನಿಂದ ಎಷ್ಟೋ ಮಂದಿ ಹೊರಗೆ ಬಂದಿಲ್ಲ ಒಳಗಾಗಿ ಈ ಬಾರಿ ಮತ್ತೆ ಬಹಳ ದೊಡ್ಡ ಮಟ್ಟದಲ್ಲಿ ಮಳೆಯಿಂದ ಸಮಸ್ಯೆಗಳು ಆಗುತ್ತೆ ಅನ್ನುವಂಥ ಮುನ್ಸೂಚನೆಗಳು ಲಭ್ಯ ಆಗ್ತಾಯಿದೆ ಏಕೆ ಅಂತ ಅಂದರೆ ಈಗ ಆಲ್ರೆಡಿ ಆರು ಜಿಲ್ಲೆಗಳನ್ನು ರೆಡ್ ಅಲರ್ಟ್ನಲ್ಲಿ ಇಡಲಾಗಿದೆ ಅಥವಾ ರೆಡ್ ಅಲರ್ಟ್ ಅಂತ ಘೋಷಿಸಲಾಗಿದೆ ಹಾಗಾದರೆ ಓವರ್ ಆಲ್ ಆಗಿ ನಮ್ಮ ರಾಜ್ಯಕ್ಕೆ ಮಳೆ ಯಾವ ತೆರನಾದಂತಹ ಅವಾಂತರಗಳನ್ನು ತರ್ತಾ ಇದೆ ಯಾವ ತೆರನಾದಂತಹ ಭೀಕರತೆಯನ್ನು ಸೃಷ್ಟಿಸ್ತಾ ಇದೆ ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಾ